ಬಡವರ ಮಕ್ಕಳು ಬೆಳಿಬೇ ಬಡವ್ರ ಮಕ್ಳು ಬೆಳಿಬೇಕಂದ್ರಯ್ಯ ಅಂತ ಹೆಸರು ಟೈಟ್ಲು ನಮ್ಮನ್ನ ಡಾಲಿ ಸಾರ್ ಕೊಟ್ಟಿದ್ದಾರೆ ಕರಿತಾ ಇರ್ತಾರೆ ಇವತ್ತು ಆ ಸಿನಿಮಾ ದೊಡ್ಡ ಸಿನಿಮಾ ಆ ಸಿನಿಮಾದಲ್ಲಿ ಪಾತ್ರ ವಹಿಸರು ಅಂತ ಎಲ್ಲಾರನ್ನ ಹೋಗ್ತಾರೆ ವೇದಿಕೆ ಮೇಲೆ ಕುಣ್ಸಿದ್ರಿ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೀಯ್ಯಾ ಚಿತ್ರದ ನಿರ್ಮಾಪಕರು ನನ್ನ ಪ್ರೀತಿಯಾದ ತಂದೆ ಸಿ ಎಸ್ ವೆಂಕಟೇಶ್ ನಿರ್ದೇಶಕರು ಮಂಜು ಕವಿ ಸರ್ ನಿಮ್ಮೆಲ್ಲರ ಆಶೀರ್ವಾದ ಬಡವ್ರ ಮಕ್ಕಳ ಮೇಲೆ ಇರಲಿ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೀಯ್ಯಾ ಎಷ್ಟು ಚಂದ ಇದೆ ನೋಡಿರಿ ಈ ಚಿತ್ರ ಎಷ್ಟು ಶಕ್ತಿಯುತವಾಗಿರುತ್ತೆ ಅಂತ ಅನ್ನೋದಕ್ಕೆ ಈ ಇಡೀ ಇಲ್ಲಿ ತಂಡ ನಿಂತಿದೆಯಲ್ಲ ಈ ತಂಡನೇ ನನಗೆ ಹೇಳುತ್ತೆ ಯಾಕಂದ್ರೆ ಮಂಜು ಕವಿಯವರಿಂದ ಹೇಳ್ತೇನೆ ಇನ್ನೊಬ್ಬ ದೊಡ್ಡ ಹೀರೋ ನನಗೆ ಕಂಡು ಬಂದಿದ್ದ ಯಾರು ಅಂತಂದ್ರೆ ಸಿ ಎಸ್ ವೆಂಕಟೇಶ್ ಅವರು ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಆ ಥರದ ಗಟ್ಟಿ ನಿರ್ಮಾಪಕರಿದ್ದಾಗ ಮಾತ್ರ ಈ ತರದ ಒಂದು ತಂಡ ಶಕ್ತಿಯುತವಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂಡ್ ಥ್ಯಾಂಕ್ ಯು ವೆಂಕಟೇಶ್ ಅವ್ರಿಗೆ ತುಂಬಾ ಅದ್ಭುತವಾಗಿ ಆರ್ಗನೈಸ್ ಮಾಡಿರ ಸಿನಿಮಾದ ನಿರ್ಮಾಣ ಕೂಡ ಮಾಡಿದ್ದಾರೆ ಬಡವರ ಮನೆ ಮಕ್ಕಳು ಬೆಳಿಬೇಕಂದ್ರೆ ಅಂತಾನೆ ಟೈಟ್ಲ್ ಇಟ್ಟಿದ್ದಾರೆ ಗೊತ್ತಿಲ್ಲ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಅನ್ಸಿದ್ದನ್ನ ಹೇಳಿದ್ದೆ ಅದು ಇಷ್ಟರ ಮಟ್ಟಿಗೆ ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಅದು ಆಗುತ್ತೆ ಅಂತ ನನಗೂ ಐಡಿಯಾ ಇರಲಿಲ್ಲ ಬಡವರ ಮಕ್ಕಳು ಬೆಳಿಬೇಕಂದ್ರೆ ಆ ಖಂಡಿತ ಅದು ಒಂದ್ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಲಿ ಅಂತಾನೆ ಹೇಳದಂತ ಮಾತು ಒಳ್ಳೆಯ ಕಲಾವಿದರ ದಂಡೆ ಇದೆ ತುಂಬಾ ಭಾವನಾತ್ಮಕವಾದ ಅಂಶಗಳನ್ನ ಇಟ್ಕೊಂಡು ಸಿನಿಮಾನ ಕಟ್ಟಿದ್ದಾರೆ ಮಂಜು ಕವಿ ಸೊ ಆಲ್ ದ ಬೆಸ್ಟ್ ಶುಭವಾಗ್ಲಿ ಬಡವರ ಮಕ್ಕಳು ಬೆಳಿಬೇಕಂದ್ರೆ ಯಾ ಸಿನಿಮಾಗೆ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಇದನ್ನ ದೃಶ್ಯ ರೂಪ ಮಾಡೋದಕ್ಕೋಸ್ಕರ ತುಂಬಾ ಶ್ರಮ ಹಾಕ್ತಂತ ನಿರ್ಮಾತೃ ಶ್ರೀಯುತ ವೆಂಕಟೇಶ್ ಅವರು ಸಹಕರಿಸಿದ್ದಾರೆ ಮಂಜು ಕವಿ ಅವರು ಚಿತ್ರಕಥೆಗೆ ಪೂರಕವಾಗಿ ಸದ್ಯದ ವಾಸ್ತು ಸ್ಥಿತಿಯನ್ನು ತುಂಬಾ ಚೆಂದ ಕಟ್ಕೊಡೋ ಪ್ರಯತ್ನ ಮಾಡಿದ್ದಾರೆ ಬಹಳ ದೊಡ್ಡ ತಂಡ ಬರುವ ತಲೆಮಾರುಗಳು ಕಲಾಕ್ಷೇತ್ರ ಎಂದು ಬಡವಾಗಲ್ಲ ಅನ್ನೋ ರೀತಿಯಲ್ಲಿ ಬಹಳ ದೊಡ್ಡ ತಂಡ ಎಲ್ಲರೂ ಸೇರಿ ಅದನ್ನು ಸಾಕಾರಗೊಳಿಸಿದ್ದಾರೆ ನಿಮ್ಮ ಕಾರ್ಯಕ್ರಮಗಳಿಗೆ ಚಿತ್ರವನ್ನು ಅರ್ಪಿಸುತ್ತಿದ್ದೇವೆ ಈ ಒಂದು ಟೀಮ್ ಬಗ್ಗೆ ಹೇಳಲೇಬೇಕು ನಾನು ಯಾಕಂದ್ರೆ ವೆಂಕಟೇಶ್ ಸರ್ ಮತ್ತೆ ಮಾಲಾ ಇಬ್ರು ಜೊತೆಗೆ ಬಂದು ನಮ್ಮ ಶೂಟಿಂಗ್ ಕರ್ಕೊಂಡು ಹೋಗ್ತಿದ್ರು ಹೇಗೆ ಅನಿಸ್ತಿತ್ತು ಅಂದರೆ ನಮ್ಮ ಅಣ್ಣ ಅದಕ್ಕೆ ಬಂದು ಶೂಟಿಂಗ್ ಕರ್ಕೊಂಡು ಹೋಗ್ತಾಯಿದ್ರು ಅಂತ ಅವ್ರ ಮನೆ ಪ್ರೊಡಕ್ಷನ್ಗೆ ಹೋಗಷ್ಟೇ ಖುಷಿ ಆಗ್ತಿತ್ತು ಅಷ್ಟೊಂದು ಪ್ರೀತಿ ಮಾಲಾ ಮತ್ತೆ ವೆಂಕಟೇಶ್ ಅಣ್ಣ ಕೊಟ್ಟಿದ್ದಾರೆ ಅವ್ರು ಯಾವಾಗಲೂ ಹೇಳ್ತಿದ್ರು ನಾನು ನಿಮ್ಮ ಅಣ್ಣ ಇದಾಗೆ ಅಂತ ತುಂಬ ಖುಷಿ ಆಗ್ತಿದೆ ಮತ್ತು ಮಂಜು ಕವಿಯವ್ರ ಬಗ್ಗೆ ನಾನು ಹೇಳಲೇಬೇಕು ತುಂಬ ಒಳ್ಳೆ ನಿರ್ದೇಶಕ ಕೆಲ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಇಡೀ ಚಿತ್ರ ಒಳ್ಳಾಗಲಿ ದಯವಿಟ್ಟು ಸಿನಿಮಾ ನೋಡಿ ಯಾಕಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಡಾಲಿ ಧನಂಜಯ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಅವರೊಂದು ಪದ ಹೇಳಿದ್ರು ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಅವ್ರ ಬಗ್ಗೆ ನೀವು ಪೂರ್ತಿ ತಿಳ್ಕೊಂಡ್ರೆ ಆ ಪದ ಎಷ್ಟು ಅರ್ಥಪೂರ್ಣವಾಗಿದೆಯೋ ಅದೇ ರೀತಿ ಅವರು ಬದುಕ್ತಿದ್ದಾರೆ ಆ ಅದು ಅವರ ಮನಸ್ಸಿನಿಂದ ಹೇಳಿದಂಥ ಆ ಪದ ಅವರ ನಡೆ ನುಡಿ ಕೂಡ ಅದನ್ನು ಹೊರತುಪಡಿಸಿ ನಾನು ನಾನು ನೋಡಿದಾಗೆ ಎಲ್ಲೂ ಕೂಡ ಒಂದು ಆ ಕಡೆ ಈ ಕಡೆ ಒಂದು ಇಂಚು ಹೋಗೋ ಹೋಗೋದಿಲ್ಲ ಯೂಶ್ವಲಿ ಮಾಡೋದೊಂದು ಮಾತಾಡೋದೊಂದು ಬಹಳಷ್ಟು ಜನ ನಾವು ಸಾರ್ವಜನಿಕ ಜೀವನದಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ನೋಡ್ತೀವಿ ಹಾಗಾಗಿ ಡಾಲಿ ಧನಂಜಯ್ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆ ಚಿತ್ರದ ನಿರ್ಮಾಪಕರು ನಮ್ಮ ಪ್ರೀತಿಯ ಅಣ್ಣ ಸ್ನೇಹಿತ ವೆಂಕಟೇಶಣ್ಣ ಯಾಕೆಂದ್ರೆ ಹದಿನಾಲ್ಕರಿಂದ ಹದಿನೈದು ವರ್ಷದ ಸಂಬಂಧ ಅವರು ಆಗಿಂದನೂ ನನಗೆ ಒಂದು ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರನ್ನ ಯಾವತ್ತು ನಾನು ಮರೆಯಲ ಆಮೇಲೆ ಬಡವರು ಮಕ್ಕಳು ಚಿತ್ರದ ಟೈಟಲ್ ಕೊಟ್ಟಿದ್ದು ನಮಗೆ ನಟ ರಾಕ್ಷಸ ಡಾಲಿ ಧನಂಜಯ್ ಸಾರು ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರ ಮುಖ್ಯ ರೂವಾರಿ ಅಫ್ಕೋರ್ಸ್ ಸಿ ಎಸ್ ವೆಂಕಟೇಶ್ ಸರ್ ಯಾರ ತಾನೇ ಗೊತ್ತಿಲ್ಲ ವೆಂಕಟೇಶ್ ಸರ್ ಏನೇನ್ ಮಾಡ್ತಾರಪ್ಪ ಸಮಾಜ ಸೇವೆ ಮಾಡ್ತಾರೆ ಜನ ಸೇವೆ ಮಾಡ್ತಾರೆ ಕನ್ನಡ ಸೇವೆ ಅಫ್ಕೋರ್ಸ್ ಕನ್ನಡ ಸೇವೆ ಮಾಡೇ ಮಾಡ್ತಾರೆ ಇಷ್ಟು ಮಾತ್ರನಾ ಖಂಡಿತ ಇಲ್ಲ ಕಲಾ ಸೇವೆಗೂ ನಾನು ಸದಾ ಸಿದ್ಧ ಕಲಾ ಸೇವೆಯನ್ನು ಸಹ ನಾನು ಮಾಡ್ತೀನಿ ಕನ್ನಡ ಚಿತ್ರರಂಗಕ್ಕೆ ನಾನು ಪಾದಾರ್ಪಣೆ ಮಾಡಿ ಆ ಒಂದು ಚಿತ್ರರಂಗನ ಬೆಳೆಸುವಂತಹ ನಿಟ್ಟಿನಲ್ಲಿ ಒಂದು ಸಣ್ಣ ಕೆಲಸವನ್ನು ಮಾಡ್ತೀನಿ ಅಂತ ಒಂದು ನಿರ್ಧಾರ ಮಾಡಿ ಒಂದು ಅತ್ಯುತ್ತಮವಾದಂಥ ಸಿನಿಮಾನ ಮಾಡಿದ್ದಾರೆ ಇದರ ಒಂದು ನಿರ್ದೇಶಕರು ಮಂಜು ಕವಿ ಅವರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಈ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಎಲ್ಲರೂ ಸಹ ಇದೇ ಥರ ಕನ್ನಡ ಸಿನಿಮಾಗಳನ್ನ ಹೆಚ್ಚೆಚ್ಚು ನೋಡಿ ಕನ್ನಡ ಭಾಷೆನ ಬಳಸಿ